ಪ್ರೈಸ್ ದ ಲಾರ್ಡ್. ಹೀಬ್ರೂ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಸ್ವರಗಳ ಕುರಿತಾಗಿ ನೋಡ್ತಾ ಇದ್ವಿ. ಇವಾಗ ಕಳೆದ ಸಂಚಿಕೆಯ ಕೆಲವು ರೂಲ್ಸ್ಗಳನ್ನು ನಾವು ಈ ಸಂಚಿಕೆಯಲ್ಲಿ ಗಮನಿಸೋಣ. ಮೊದಲನೇದಾಗಿ ನಾವು ನೋಡಿದ್ವಿ, ಸ್ವರಗಳು ಒಂಟಿಯಾಗಿ ನಿಲ್ಲುವುದಿಲ್ಲ ಎಂಬುದಾಗಿ. ನಾವು ಇಂಗ್ಲೀಷಲ್ಲಿ ನೋಡ್ತೀವಿ, 5 ಸ್ವರಗಳು ಇದ್ದಾವೆ ನೋಡಿ. ಎ, ಇ, ಐ, ಓ, ಯು, 5 ಸ್ವರಗಳು ಇದ್ದಾವೆ. ಹೀಬ್ರೂ ಭಾಷೆಯ ಸ್ವರಗಳಲ್ಲಿ ಮೊದಲನೇ ರೂಲ್ಸನ್ನು ಸ್ವರ ಒಂಟಿಯಾಗಿ ನಿಲ್ಲುವುದಿಲ್ಲ ಎಂಬುದಾಗಿ. ನಾವು ನೋಡ್ತೀವಿ ಇಂಗ್ಲೀಷಲ್ಲಿ ಒಂದು ಉದಾಹರಣೆ ನೋಡೋದಾದರೆ ನೋಡಿ, ಇಂಗ್ಲೀಷಲ್ಲಿ ಐ ಆಮ್ ಎ ಬಾಯ್, ಐ ಆಮ್ ಎ ಬಾಯ್. ಇಲ್ಲಿ ನಾವು ನೋಡ್ತೀವಿ ಐ ಎಂಬುವಂಥದ್ದು ಸ್ವರ, ಈ ಸ್ವರ ಇಲ್ಲಿ ಒಂಟಿಯಾಗಿ ನಿಂತಿದೆ. ಇದರ ಬಲಗಡೆಗಾಗಲಿ ಎಡಗಡೆಗಾಗಲಿ ಯಾವುದೇ ರೀತಿಯಾದಂತಹ ವ್ಯಂಜನ ಇಲ್ಲ, ಇದು ಒಂಟಿಯಾಗಿ ನಿಂತಿದೆ. ಕನ್ನಡದಲ್ಲಿ ನಾವು ನೋಡೋದಾದರೆ ಆ ಮನುಷ್ಯನು ಯಾರು, ಇಲ್ಲಿ ನಾವು ನೋಡ್ತೀವಿ ಆ ಎಂಬಂತಹ ಈ ಒಂದು ಅಕ್ಷರ ಏನಿದೆ ಇದು ಸ್ವರ ಆಗಿದೆ. ಇದು ಇದು ಇಲ್ಲಿ ಒಂಟಿಯಾಗಿ ನಿಂತಿದೆ. ಆದರೆ ಹೀಬ್ರೂ ಭಾಷೆಯಲ್ಲಿ ಯಾವುದೇ ಕಾರಣಕ್ಕೆ ಒಂಟಿಯಾಗಿ ಸ್ವರ ನಿಲ್ಲುವುದೇ ಇಲ್ಲ. ಇದು ಮೊದಲನೇ ರೂಲ್ಸ್, ಸ್ವರವು ಹೀಬ್ರೂ ಭಾಷೆಯಲ್ಲಿ ಒಂಟಿಯಾಗಿ ನಿಲ್ಲುವುದಿಲ್ಲ. ಎರಡನೇದಾಗಿ ನಾವು ನೋಡ್ತೀವಿ 22 ವ್ಯಂಜನಗಳು ಇದ್ದಾವೆ ಎಂಬುದಾಗಿ. ಹೀಬ್ರೂ ಭಾಷೆಯಲ್ಲಿ ಎಷ್ಟಿದೆ, 22 ವ್ಯಂಜನಗಳು ಇದ್ದಾವೆ. ಈ 22 ವ್ಯಂಜನಗಳು ನಾವು ಮುಂದೆ ಕಲಿಸುವಂತಹ ಸ್ವರಗಳೊಂದಿಗೆ ಸೇರ್ಬೋದು, ಸೇರದೇನೂ ಇರ್ಬೋದು. ಈ ವ್ಯಂಜನಗಳು ಸ್ವರಗಳನ್ನು ಒಪ್ಪಿಕೊಳ್ಬೋದು, ಒಪ್ಪಿಕೊಳ್ಳದೇನೂ ಇರ್ಬೋದು. ಈ ವ್ಯಂಜನಗಳು ಸ್ವರಗಳನ್ನು ಸ್ವೀಕರಿಸ್ಬೋದು, ಸ್ವೀಕರಿಸದೇನೂ ಇರ್ಬೋದು. ಮೂರನೇ ರೂಲ್ಸ್ ಏನಂದರೆ ವ್ಯಂಜನಗಳ ನಂತರನೇ ಸ್ವರಗಳನ್ನು ಉಚ್ಚಾರಣೆ ಮಾಡಬೇಕು ಎಂಬುದಾಗಿ. ನಾವು ನೋಡೋಣ ಮೂರನೇ ರೂಲ್ಸ್, ನಾವು ನೋಡಿದ್ವಿ ವ್ಯಂಜನಗಳ ನಂತರನೇ ಸ್ವರಗಳ ಉಚ್ಚಾರಣೆ. ನಾವು ಇಂಗ್ಲೀಷಲ್ಲಿ ನೋಡ್ತೀವಿ ಎಗ್ ಅಂತ ಒಂದು ಉದಾಹರಣೆ, ಅಂದರೆ ಮೊಟ್ಟೆ. ಇಲ್ಲಿ ನಾವು ನೋಡ್ತೀವಿ ಇದು ಸ್ವರ, ಎಗ್ ಅಂತ ಉಚ್ಚಾರಣೆ ಮಾಡುವಾಗ ಮೊದಲು ಏನು ಬರ್ತದೆ, ಸ್ವರದ ಉಚ್ಚಾರಣೆ ಆಗುತ್ತೆ, ಆಮೇಲೆ ವ್ಯಂಜನಗಳು ಬರ್ತವೆ. ಆದರೆ ಹೀಬ್ರೂ ಭಾಷೆಯಲ್ಲಿ ಬರುವಾಗ ಇಲ್ಲಿ ನಾವು ನೋಡ್ತೀವಿ ಮೊದಲನೇದಾಗಿ ಏನು ಬಂದಿದೆ, ಸ್ವರ ಬಂದಿದೆ. ಆದರೆ ಹೀಬ್ರೂ ಭಾಷೆಯಲ್ಲಿ ಬರುವಾಗ ಇವಾಗ ಒಂದು ಉದಾಹರಣೆ ಬರೀತೀನಿ ನೋಡಿ, ಇದು ಈಶ್, ಈಶ್ ಎಂಬಂತಹ ಒಂದು ಪದ, ಈಶ್ ಅಂದರೆ ಮನುಷ್ಯ. ಇಲ್ಲಿ ನಾವು ನೋಡ್ತೀವಿ ಈಶ್ ಅಂತ ಬರೀಬೇಕಾದರೂ ಇದು ಸ್ವರ ಆದ್ರೂ ಇಲ್ಲಿ ನಾವು ಮೊದಲನೇದಾಗಿ ವ್ಯಂಜನದ ಉಪಯೋಗ ಮಾಡಲ್ಪಟ್ಟಿದೆ. ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಬರೋಂಗಿಲ್ಲ, ಇದು ಈಶೆ. ಆದರೆ ಯಾವುದೇ ಕಾರಣಕ್ಕೆ ಮೊದಲು ಸ್ವರ ಬರುವುದಿಲ್ಲ ಇಲ್ಲಿ ಥರ ನೋಡಿ, ಇದು ಮೊದಲು ಸ್ವರ ಬರುತ್ತೆ. ಆದರೆ ಹೀಬ್ರೂ ಭಾಷೆಯಲ್ಲಿ ಯಾವುದಕ್ಕೂ ಕೂಡ ಮೊದಲು ಸ್ವರ ಬರುವುದಿಲ್ಲ, ಯಾವಾಗಲೂ ವ್ಯಂಜನದ ನಂತರನೇ ಏನು ಬರ್ತದೆ, ಸ್ವರದ ಉಚ್ಚಾರಣೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಹೀಬ್ರೂ ಭಾಷೆಯಲ್ಲಿ ಒಂದು ಫಾರ್ಮುಲಾ ಇದೆ, ಏನದು, ಸಿ ವಿ ಸಿ ವಿ, ಕಾನ್ಸನೆಂಟ್, ವ್ಯಂಜನ ಸ್ವರ, ವ್ಯಂಜನ ಸ್ವರ ಎಂಬುದಾಗಿ. ಇದನ್ನು ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ, ನಾವು ಕಳೆದ ಸಂಚಿಕೆಯಲ್ಲಿ ನೋಡ್ತಾ ಇದ್ವಿ ಸ್ವರಗಳ ಕುರಿತಾಗಿ ನೋಡ್ತಾ ಇದ್ವಿ ವೋವಲ್ಸ್. ಆದರೆ ಇಬ್ರಿಯ ಭಾಷೆಯಲ್ಲಿ ಇದೇ ಸ್ವರಗಳನ್ನು ನಿಕೂಡ್ ಎಂಬುದಾಗಿ ಕರೀತಾರೆ. ನಿಕೂಡ್ ಅಂತ ಹೇಳಿದರೆ ಡಾಟ್ ಅಥವಾ ಡ್ಯಾಶ್. ಇವಾಗ ನಾವು ನೋಡಿದ್ವಿ ಈ ನಿಕೂಡ್ ಅಥವಾ ಈ ಸ್ವರಗಳು ಬಂದಿದ್ದು ಎ.ಡಿ. 500ರಲ್ಲಿ, 500ರ ನಂತರ ಸ್ವರಗಳ ಒಂದು ರಚನೆ ಆಯಿತು. ಆದರೆ ನೀವು ಕೇಳ್ಬೋದು 500ಕ್ಕಿಂತ ಮುಂಚೆ ಸ್ವರಗಳು ಇದ್ದಿಲ್ವಾ ಎಂಬುದಾಗಿ. ನಾವು ನೋಡ್ತೀವಿ ಹಳೆಯ ಹೀಬ್ರೂ ಭಾಷೆಯಲ್ಲಿ ಅವರು ಏನು ಮಾಡ್ತಾ ಇದ್ರಂದರೆ ಸ್ವರಗಳನ್ನು ಯಾವ ರೀತಿ ಉಪಯೋಗಿಸ್ತಾ ಎಂಬುದಾಗಿ ನಾವು ನೋಡ್ತೀವಿ ಹಳೆಯ ಹೀಬ್ರೂವಲ್ಲಿ ಸ್ವರಗಳು ಇದ್ದಿಲ್ಲ. ಎ.ಡಿ. 500ರ ನಂತರ ಸ್ವರಗಳ ರಚನೆ ಆಯಿತು. ಅದರ ಮುಂಚೆ ಅವರು ಏನು ಮಾಡ್ತಾ ಇದ್ರಂದರೆ ವ್ಯಂಜನಗಳಲ್ಲಿ ನಾವಿಲ್ಲಿ ನೋಡಿದ್ವಿ ಇಂಗ್ಲೀಷಲ್ಲಿ
ಎ ಇ ಐ ಒ ಯು ಸ್ವರಗಳು ಎಂಬುದಾಗಿ. ಅವರು ಈ ಎಯ ಬದಲಿಗೆ ಹಿಬ್ರು ಭಾಷೆಯಲ್ಲಿರೋ ಹೇ ಎಂಬಂಥ ಈ ಒಂದು ವ್ಯಂಜನವನ್ನು ಅವರು ಏನು ಮಾಡ್ತಾಯಿದ್ರು, ಎಗೆ ಬಳಸ್ತಾ ಇದ್ರು. ಎ ಎಂಬಂತಹ ಸ್ವರವನ್ನು ಬಳಸುವ ಕಡೆಗೆ ಅವರು ಈ ಒಂದು ವ್ಯಂಜನವನ್ನು ಬಳಸ್ತಾ ಇದ್ರು. ಅದೇ ರೀತಿ ಯೋದಿರುವ ಕಡೆ ಈ ಮತ್ತು ಐ ಬಳಸುವಂತಹ ಸ್ಥಳ, ಈ ಎರಡು ಸ್ವರಗಳಿಗೆ ಅವರು ಏನು ಮಾಡ್ತಾಯಿದ್ರು, ಈ ಒಂದು ಅಕ್ಷರನ ಬಳಸ್ತಾ ಇದ್ರು. ಆಮೇಲೆ ಓ ಮತ್ತು ಯು, ಓ ಮತ್ತು ಯು ಈ ಸ್ವರಕ್ಕೆ ಅವರು ವಾವನ್ನು ಬಳಸ್ತಾ ಇದ್ರು. ಇದು ಅವರು ಬರವಣಿಗೆಯಲ್ಲಿ ಬಳಸ್ತಾ ಇದ್ದಿಲ್ಲ, ಆದರೆ ಮಾತನಾಡುವಂಥ ಸಮಯದಲ್ಲಿ ಈ ವ್ಯಂಜನಗಳನ್ನು ಅವರು ಸ್ವರಗಳ ರೂಪದಲ್ಲಿ ಬಳಸ್ತಾ ಇದ್ರು. ಇವು ಸ್ವರಗಳಲ್ಲ, ಆದರೆ ಸ್ವರಗಳ ರೂಪದಲ್ಲಿ ಅವರು ಎಡಿ 500 ಮುಂಚೆ ಅದನ್ನೇನು ಮಾಡ್ತಾ ಇದ್ರು, ಅವರು ಬಳಸ್ತಾ ಇದನ್ನು. ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವರಗಳನ್ನು ಕಲಿಯೋದಕ್ಕಿಂತ ಮುಂಚೆ ನಾವು ಈ ಒಂದು ಚರಿತ್ರೆಯನ್ನು ತಿಳ್ಕೋಬೇಕು. ಸ್ವರಗಳು ಹೇಗೆ ರಚನೆಯಾದವು, ಅದ್ರ ಮುಂಚೆ ಅವರು ಯಾವ ರೀತಿ ಅದನ್ನು ಉಪಯೋಗಿಸ್ತಾ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು ಎಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ನಾವು ಸ್ವರಗಳನ್ನು ನೋಡೋಣ, ಯಾವುದೆಲ್ಲ ಹೊಸ ಸ್ವರಗಳನ್ನು ಅವರು ಕಂಡುಹಿಡಿದ್ರು ಎಂಬುದಾಗಿ. ನಾವು ಸ್ವರಗಳನ್ನು ಕಲಿಯೋದಕ್ಕಿಂತ ಮುಂಚೆ ಅಥವಾ ಈ ಭಾಷೆಯನ್ನು ಕಲಿಯೋದಕ್ಕಿಂತ ಮುಂಚೆ ಇದರ ಕುರಿತಾದಂಥ ಹಿನ್ನೆಲೆ ಅಥವಾ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಆಗಿದೆ. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ನಾವು ಸ್ವರಗಳ ಕುರಿತಾಗಿ ನೋಡೋಣ. ಆದ್ದರಿಂದ ಇವತ್ತಿನ ತರಗತಿಯಲ್ಲಿ ಇಷ್ಟನ್ನು ಹೇಳಿಕೊಡಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಆತನಿಗೆ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್.